ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಒಂದು ಸಿಂಪಲ್ ಪ್ರಾಸೆಸ್ ಫಾಲೋ ಮಾಡೋದ್ರಿಂದ ನಿಮ್ಮ ಮಗು ಸ್ಮಾರ್ಟರ್ ಆ್ಯಂಡ್ ಸ್ಟ್ರಾಂಗರ್ ಆಗುತ್ತೆ. ಏನದು ಸಿಂಪಲ್ ಪ್ರಾಸೆಸ್ ಅಂತ ಈ ಫುಲ್ ವಿಡಿಯೋನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅಷ್ಟಲ್ಲದೆ ಇನ್ನಷ್ಟು ಬೆನಿಫಿಟ್ಸ್ ಇದೆ ಟಮ್ಮಿ ಟೈಮ್ ಫಾಲೋ ಮಾಡೋದ್ರಿಂದ. ಟಮ್ಮಿ ಟೈಮ್ ಅಂದರೆ ಮಗುನ ಹೊಟ್ಟೆ ಮೇಲೆ ಮಲಗಿಸಿ ಬಿಡೋ ಅಂಥದ್ದು. ಇದು ಸಿಂಪಲ್ ಪ್ರೊಸೀಜರ್ ಅಲ್ವಾ? ಇದರಲ್ಲಿ ಏನು ದೊಡ್ಡಸ್ತಿಕೆ ಅಂತ ಕೇಳಿದ್ರೆ ಬನ್ನಿ ಈ ವಿಡಿಯೋ ಪೂರ್ತಿ ನೋಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ, ನಮ್ಮ ಚಾನಲ್ನಲ್ಲಿ ಶಿಶು ಆರೈಕೆ, ಶಿಶು ಆಹಾರ, ಮಕ್ಕಳ ಆರೈಕೆ, ಮಕ್ಕಳ ಆಹಾರ, ಬಾಣಂತಿ ಮತ್ತು ಗರ್ಭಿಣಿ ಆರೈಕೆ ಮತ್ತು ಆಹಾರದ ಬಗ್ಗೆ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಇನ್ ಕೇಸ್ ನಿಮಗೆ ಗೊತ್ತಿರೋ ಸರ್ಕಲ್ನಲ್ಲಿ ಯಾರಿಗಾದರೂ ಈ ವಿಡಿಯೋ ಉಪಯುಕ್ತ ಅನಿಸುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಮತ್ತು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಹಳಷ್ಟು ಜನ ಹೇಳ್ತಿರ್ತೀರಾ ನನ್ನ ಫ್ರೆಂಡ್ ರೆಫರೆನ್ಸಿಂದ ಬಂತು ಅಂತೆಲ್ಲ, ನನಗೆ ಸಂತೋಷ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ, ಏನಿದು ಪ್ರಾಸೆಸ್, ಏನು ಮಾಡಬೇಕು ನೀವು? ಟಮ್ಮಿ ಟೈಮ್ ಅಂತ ಅಂದರೆ ಹೊಟ್ಟೆ ಸಮಯ ಅಂತ ಹೇಳ್ಬೋದು ಕನ್ನಡದ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಆದರೆ. ಆದರೆ ಇನ್ನೇನಿಲ್ಲ, ಮಗುನ ಒಂದು ಸಾಫ್ಟ್ ನೆಲದ ಮೇಲೆ ಬಟ್ಟೆ ಹಾಕಿ ಸಾಫ್ಟಾಗಿ ಮಾಡಿ ಮಗುನ ಹೊಟ್ಟೆ ಮೇಲೆ ಮಲಗಿಸುವಂಥದ್ದು. ಇದರಿಂದ ಮಗುವಿನ ಅಪ್ಪರ್ ಬಾಡಿ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಯಾವ್ಯಾವ ಮಸಲ್ಸ್? ಭುಜ, ಕತ್ತು, ಮತ್ತು ಬೆನ್ನು, ಮತ್ತು ಲೋಯರ್ ಬಾಡಿನಲ್ಲಿ ಅವ್ರ ಕಾಲು ಕೂಡ ಬಹಳ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ಮತ್ತಷ್ಟು ಬೆನಿಫಿಟ್ಸ್ ಅಂದರೆ ಮಗುವಿನ ಗ್ರಾಸ್ ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಟೈಮ್ ಟು ಟೈಮ್ ಆಗುತ್ತೆ. ಗ್ರಾಸ್ ಮೋಟರ್ ಸ್ಕಿಲ್ ಅಂತಂದರೆ ಮಗು ದಬ್ಬ ಹಾಕ್ಕೊಳ್ಳೋದು, ಉಲ್ಟಾ ಆಗುವಂಥದ್ದು ಟೈಮ್ ಟು ಟೈಮ್ ಆಗುತ್ತೆ. ಕುತ್ಕೊಳ್ಳೋದು, ಅಂಬೆಗಾಲಿಡೋದು, ನಡೆಯೋದು, ಇವೆಲ್ಲದಕ್ಕೂ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫ್ಲ್ಯಾಟ್ ಹೆಡ್ ಸಿಂಡ್ರೋಮ್ ಅಂತಾರೆ, ಮಕ್ಕಳು ಒಂದೇ ಕಡೆ ಮಲಗಿ ಮಲಗಿ ತಲೆ ಚಪ್ಪಟೆ ಆಗಿಬಿಟ್ಟಿರುತ್ತೆ, ಅಂಥದನ್ನು ತಡೆಗಟ್ಬೋದು. ಗ್ಯಾಸ್ ರಿಲೀಫ್, ಕಾಮನ್ ಆಗಿ ಗ್ಯಾಸ್ ರಿಲೀಫ್ ಬೇಕು ಅಂದರೆ ಮಗುಗೆ ಟಮ್ಮಿ ಟೈಮ್ ಕೊಡ್ತಾರೆ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಹೊಟ್ಟೆ ಮೇಲೆ ಹಾಕಿ ಮಗುನ ದಿನಕ್ಕೆ ಸ್ವಲ್ಪ ಹೊತ್ತು ಅಂತ. ಮತ್ತು ಮಗುಗೆ ನಾರ್ಮಲ್ಲಾಗಿ ನೇರವಾಗಿ ಮಲಗಿ ಮಲಗಿ ಒಂದು ಪ್ರಪಂಚ ಕಂಡಿರುತ್ತೆ, ಉಲ್ಟಾ ಮಲಗಿದಾಗ ಬೇರೆ ಪ್ರಪಂಚ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಟಮ್ಮಿ ಟೈಮ್. ಹಾಗಾಗಿ ಅವ್ರ ಬ್ರೈನ್ ಡೆವಲಪ್ಮೆಂಟ್ನಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಟಮ್ಮಿ ಟೈಮ್ ಯಾವಾಗ ಕೊಡೋದು ಒಳ್ಳೆಯದು ಅಂತ ಕೇಳಿದ್ರೆ, ಮಗು ಹಾಲು ಕುಡಿದು ಖುಷಿಯಾಗಿ ನಗ್ನಗ್ತಾ ಇದೆ ಅನ್ನೋವಾಗ ಹಾಕಿ ಉಲ್ಟಾ ಮಗುನ ಟಮ್ಮಿ ಟೈಮ್ ಕೊಡಿ. ಮತ್ತು ಹಾಲು ಕುಡಿದು 40 ನಿಮಿಷ ತನಕ ಬೇಡ. ಮತ್ತು ಇನ್ ಕೇಸ್ ಮಗು ಮಲಗ್ತಿದೆ ನಿದ್ದೆ ಟೈಮು ಅನ್ನೋವಾಗ ಕೂಡ ಹಾಕಬಾರ್ದು. ಉಲ್ಟಾ ಮಲಗಿದಾಗ ಮಗು ನಿದ್ದೆ ಮಾಡಿಕೊಡ್ದು, ಅದು ಆ್ಯಕ್ಟಿವ್ ಆಗಿ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಿದೆ ಅಂದರೆ ಮಾತ್ರ ಟಮ್ಮಿ ಟೈಮ್ ಕೊಡಬೇಕು ಫ್ರೆಶ್ ಆಗಿದ್ದಾಗ ಮಗು. ಮಲಗೋ ಟೈಮಲ್ಲಿ ಅಥವಾ ಉಲ್ಟಾನೇ ಮಲಗಿಸ್ಕೂಡ್ದು ಮಗುನ. ಮತ್ತು ಯಾವಾಗಿಂದ ಟಮ್ಮಿ ಟೈಮ್ ಕೊಡ್ಬೋದು ಮಗುಗೆ ಅಂತ ಕೇಳಿದ್ರೆ, ಆಸ್ಪತ್ರೆಯಿಂದ ಕರ್ಕೊಂಬಂದು ದಿನದಿಂದಾನೇ ಕೊಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಏನಾದರೂ ಭಯ ಇದೆ, ಈಗ ಹೊಟ್ಟೆ ಕರಳು ಇನ್ನ ಅದು ಕರಳು ಬಳ್ಳಿ ಇದೆ ಅಲ್ಲ, ಅದಿನ್ನ ಕಾಣ್ತಿದೆ, ಅಂಬಿಲಿಕಲ್ ಕಾರ್ಡ್ ಇನ್ನ ಬಿದ್ದಿಲ್ಲ ಭಯ ಅಂದರೆ ಅದು ಬಿದ್ದ ಮೇಲೆ ಸ್ಟಾರ್ಟ್ ಮಾಡಿ. ಇಲ್ಲ, ಒಬ್ಬೊಬ್ಬರಿಗೆ ಮಗುನ ಎತ್ಕೊಳ್ಳೋದಕ್ಕೆ ಭಯ, ಟಮ್ಮಿ ಟೈಮ್ ಹಾಕೋದಕ್ಕೆ ಆ ಎಳೆ ಮಗುನ ಎತ್ಕೊಂಡು ಉಲ್ಟಾ ಹಾಕೋದಕ್ಕೆ ನನಗೆ ಭಯ ಅಂದರೆ, ನಿಮ್ಗೆ ಯಾವಾಗ ಧೈರ್ಯ ಬರುತ್ತೋ ಆವಾಗಿಂದ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ಮಗುಗೆ ದಿನಕ್ಕೆ ಎಷ್ಟು ಹೊತ್ತು ಟಮ್ಮಿ ಟೈಮ್ ಕೊಡಬೇಕು ಅಂತ ಕೇಳಿದ್ರೆ, ನೀವು ಶುರು ಮಾಡುವಾಗ 30 ಸೆಕೆಂಡ್ಸಿಂದ ಶುರು ಮಾಡಿ. ಒಂದು ಮಗುಗೆ ಇಮಿಡಿಯೇಟಾಗಿ ನೀವು 20 ನಿಮಿಷ ಬೇಕು ಅಂತಂದರೆ ಮಾಡೋಕ್ಕಾಗೋದಿಲ್ಲ. ಸೊ ಎಳೆ ಮಗುಗೆ ನೀವು ಶುರು ಮಾಡಬೇಕಾದ್ರೆ 30 ಸೆಕೆಂಡ್ಸ್, 1 ಮಿನಿಟ್, 5 ಮಿನಿಟ್ ಅ ಡೇ, ದೆನ್ ಮೂವ್ ಆನ್ ಟು 10-20 ಮಿನಿಟ್ಸ್. 3 ಮಂತ್ಸ್ ರೀಚ್ ಆಗ್ತಾ ಆಗ್ತಾ ಅಟ್ಲೀಸ್ಟ್ 20-30 ಮಿನಿಟ್ಸ್. 4 ಮಂತ್ಸ್ ಇದ್ದಾಗ 40-60 ಮಿನಿಟ್ಸ್ ಕೊಡ್ತಾ ಬನ್ನಿ. 4-6 ಮಂತ್ಸ್ ಅಷ್ಟು ಬೇಕು. ಒಂದೇ ಸಮ ಆಗಲಿಲ್ಲ ಅಂದರೂ ದಿನದಲ್ಲಿ 3-4 ಬಾರಿ ಇದನ್ನು ಬ್ರೇಕಪ್ ಮಾಡಿಕೊಂಡು ಕೊಡ್ಬೋದು, ತೊಂದರೆ ಇಲ್ಲ. ಮತ್ತು ಡೆಫಿನೆಟ್ಲಿ ಸೂಪರ್ವಿಷನ್ ಇರಬೇಕು. ಮಗು ಮಲಗ್ತಿದೆಯಾ, ನಿದ್ದೆ ಹೋಗೋಕ್ಕೆ ಬಿಟ್ಕೊಡೋದು ಅಲ್ವಾ, ನೋಡ್ತಾ ಇರಬೇಕು. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಹೇಳ್ತೀನಿ. ಈಗ ಹೇಗೆ ಟಮ್ಮಿ ಟೈಮ್ ಕೊಡಬೇಕು ಅಂತ ಕೇಳಿದ್ರೆ, ಇನಿಷಿಯಲಿ ನೀವು ಮಗುಗೆ ಆ್ಯಸ್ ಅ ಫಾರ್ಮ್ ಆಫ್ ಎಕ್ಸಸೈಸ್ ಬೇಬಿ ವುಡ್ ನಾಟ್ ಲೈಕ್ ಇಟ್, ಇಷ್ಟ ಆಗೋದಿಲ್ಲ. ಸೊ ಶುರು ಮಾಡಬೇಕಾದ್ರೆ ನಿಮ್ಮ ಎದೆ ಮೇಲೆ ಹಾಕ್ಕೊಂಡು ಶುರು ಮಾಡಿ. ಒಂದೆರಡು ರಿಕ್ಲೈನ್ ಮಾಡ್ಕೊಂಡು, ರಿಕ್ಲೈನರ್ ಸೋಫಾ ಇಲ್ಲ ನಾರ್ಮಲ್ ಸೋಫಾ ಇದೆ ಅಂತಂದರೆ ಅದ್ರ ಮೇಲೆ ಮಲ್ಕೊಂಡು ಮಗುಗೆ ಒಂದು ಸ್ವಲ್ಪ ಹೊತ್ತು ಬಿಡಿ. ಅಲ್ಲಿ ಇಂದ ಶುರುವಾಗಲಿ ಈ ಟಮ್ಮಿ ಟೈಮ್ ಜರ್ನಿ, ಫಸ್ಟ್ 1-2 ನಿಮಿಷ ಹಂಗಿಂದ ಶುರುವಾಗಲಿ. ಆಮೇಲೆ ಮಗುನ ಒಂದು ಸಾಫ್ಟ್
ಸಾಫ್ಟ್ ನೆಲದ ಮೇಲೆ ಒಂದು ಜಮಖಾನ ಹಾಕಿ, ಒಂದೆರಡು ಪದ್ರ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು ಮಗು ಬಟ್ಟೆ ಹಾಕಿ ಮಲಗಿಸ್ಬೋದು. ಇಲ್ಲ ಬೆಡ್ ಮೇಲೆ ಆದರೆ ನಿಮ್ಮ ಅಬ್ಸರ್ವೇಷನ್ ಇರಲೇಬೇಕು. ಸೋಫಾ ಅಂತದ್ರ ಮೇಲೆಲ್ಲ ಬೇಡ, ಯಾಕಂದರೆ ಬರ್ತಾ ಬರ್ತಾ ಮಕ್ಕಳ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ತಿರುತ್ತೆ. ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಮಗು ಹಿಂದ್ಗಡೆ ಏನೋ ಒಂದು ಸಪೋರ್ಟ್ ಸಿಕ್ಕಿ ಕಾಲಲ್ಲಿ ಹಿಂಗೆ ತಳ್ಕೊಂಡು ಮುಂದೆ ಬಿದ್ದರು ಬೀಳ್ಬೋದಲ್ವ. ಹಾಗಾಗಿ ನೆಲದ ಮೇಲೆ ಡಮ್ಮಿ ಟೈಮ್ ಕೊಡೋದು ಸಾಧ್ಯವಾದಷ್ಟು ಟ್ರೈ ಮಾಡಿ. ಮತ್ತು ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಮಗು ಇದೆ, ಆ ಮಗು ಎಳೆದು ಬಿಟ್ಟದ್ದು ಅಥವಾ ಇನ್ನೇನಾದರೂ ಮಾಡಿಬಿಟ್ಟದ್ದು ಗಮನ ಇರಲಿ ನಿಮಗೆ. ಪ್ರಾಣಿಗಳನ್ನೇನಾದರೂ ಸಾಕಿದ್ದೀರಾ, ನಾಯಿ ಅಥವಾ ಬೆಕ್ಕು ಅಂದರೆ ಅದ್ರ ಕೂದು ನೆಲದ ಮೇಲೆಲ್ಲ ತುಂಬ ಬಿದ್ದಿರುತ್ತಲ್ಲ, ಹಾಗಾಗಿ ಆದಷ್ಟು ಅವರನ್ನು ಆ ಟೈಮಲ್ಲಿ ಸ್ವಲ್ಪ ಹೊರಗಿಟ್ಟು ಮಗು ಟಮ್ಮಿ ಟೈಮ್ ಕೊಡಬೇಕಾಗತ್ತೆ. ಈಗ ಮಗುಗೆ ಟಮ್ಮಿ ಟೈಮ್ ಇಷ್ಟ ಆಗೋ ಥರ ಹೇಗೆ ಮಾಡೋದು, ಹೌ ಟು ಮೇಕ್ ದಿಸ್ ಟಮ್ಮಿ ಟೈಮ್ ಎಂಜಾಯಬಲ್ ಅಂತ ಕೇಳಿದ್ರೆ, ಮಗುನ ಉಲ್ಟಾ ಹಾಕಿದಾಗ ನಾವು ಅದ್ರ ಪ್ರಪಂಚಕ್ಕೆ ಅದ್ರ ಸಮಕ್ಕೆ ಬಂದು ಹಾಡು ಹಾಡೋದು ಕತೆ ಹೇಳೋದು ಮಾಡಿದ್ರೆ, ಐ ಕಾಂಟ್ಯಾಕ್ಟ್ ಇದ್ದರೆ ಮಗು ಅಷ್ಟು ಹಿಂಸೆ ಪಡೋದಿಲ್ಲ, ಎಂಜಾಯ್ ಮಾಡಲಿಕ್ಕೆ ದಿನೇ ದಿನೇ ಸ್ಟಾರ್ಟ್ ಮಾಡುತ್ತೆ. ಕತೆ ಹೇಳಿ ಹಾಡು ಹೇಳಿ ಮಗು ಇಷ್ಟ ಆಗುತ್ತೆ. ಮತ್ತು ಬಣ್ಣ ಬಣ್ಣದ ಬೊಂಬೆಗಳನ್ನ ಸುತ್ತಲೂ ಇಡೋಕ್ಕೆ ಟ್ರೈ ಮಾಡಿ. ಮತ್ತು ಮನೆಯಲ್ಲಿ ಇರೋರೆಲ್ಲ ಇನ್ವಾಲ್ವ್ ಆದಷ್ಟು ಮಗುಗೆ ಅದು ಖುಷಿಯಾಗುತ್ತೆ. ಸಿಬ್ಲಿಂಗ್ಸ್ ಏನಾದರೂ ಇದ್ದಾರೆ, ಅಕ್ಕ ತಮ್ಮ ಅಕ್ಕ ಅಣ್ಣ ಅಂತಂದರೆ ಅವ್ರಿಗೂ ಹೇಳಿ ಮಗು ಜೊತೆ ಹೋಗಿ. ಆಬ್ವಿಯಸ್ಲಿ ನೀವು ಹೇಳೋಕ್ಕೆ ಮುಂಚೆನೇ ಅವ್ರಿಗೆ ಖುಷಿ, ಒಂದು ಮನೇಲಿ ಒಂದು ಮಗು ಇದೆ ಅಂದರೆ ಅವರು ಆಟಾಡಲಿಕ್ಕೆ ಇಷ್ಟಪಟ್ಟು ಬರ್ತಾರೆ, ಅದು ಮಾಡ್ಬೋದು. ಮತ್ತು ಒಂದು ಕನ್ನಡಿ ಮಗು ಎದುರಿಗೆ ಇಟ್ಟು ಆಟಾಡಲಿಕ್ಕೆ ಬಿಡ್ಬೋದು. ಕನ್ನಡಿ ನೋಡಿದ್ರೆ ಮಗು ಸಣ್ಣ ಆಗುತ್ತೆ, ಮತ್ತೊಂದಾಗುತ್ತೆ, ಅವೆಲ್ಲ ಸುಳ್ಳು. ಮಗು ಕನ್ನಡಿ ನೋಡಿದಷ್ಟು ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಇನ್ನೂ ಆ್ಯಕ್ಟಿವ್ ಆಗಿ ಸ್ಮಾರ್ಟ್ ಆಗ್ತಾರೆ ನಿಮ್ಮ ಮಕ್ಕಳು. ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಯಾರಿಗೆ ಟಮ್ಮಿ ಟೈಮ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಥವಾ ಹುಷಾರಾಗಿರಬೇಕು ಅಂದರೆ, ಒಬ್ಬ ಮಕ್ಕಳು ಊಟ ಹಾಕಿದ ತಕ್ಷಣ ವಾಮಿಟ್ ಮಾಡಿಬಿಡ್ತಾರೆ, ಇಲ್ಲ ರಿಫ್ಲೆಕ್ಸ್ ಪ್ರಾಬ್ಲಮ್ ಇರುತ್ತೆ ಅವರಲ್ಲಿ, ಅಂಥವ್ರಿಗೆ ಡಾಕ್ಟ್ರನ್ನ ಕೇಳಿನೇ ಟಮ್ಮಿ ಟೈಮ್ ಸ್ಟಾರ್ಟ್ ಮಾಡಿ. ಇಲ್ಲ ಹಾರ್ಟ್ ಕಂಡೀಷನ್ಸ್ ಇರೋ ಮಕ್ಕಳಿಗೂ ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಟಮ್ಮಿ ಟೈಮ್ ಕೊಡ್ಬೋದು. ಮತ್ತು ಎಲ್ಲ ಮಕ್ಕಳಿಗೂ ಇದು ಬೆನಿಫಿಷಿಯಲ್. ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿ. ಮುಂಚೆನೇ ಹೇಳ್ದಂಗೆ ಎಕ್ಸಸೈಸ್ನ ಒಂದು ವಿಧ ಇದೆ ಚಿಕ್ಕ ಮಕ್ಕಳಿಗೆ. ನಮಗೆ ಎಕ್ಸಸೈಸ್ ಇಷ್ಟ ಆಗೋದಿಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತಾ? ಸೊ ನಿಧಾನವಾಗಿ ಸ್ಟಾರ್ಟ್ ಮಾಡಿ. 3 minutes, 5 minutes ಇಷ್ಟನೇ ಆಗಿಲ್ಲ ಅಂದರೆ ಸ್ವಲ್ಪ ದಿನ ಬಿಟ್ಬಿಡಿ, ಒಂದು ವಾರ 10 ದಿನ ಬಿಟ್ಬಿಡಿ, ಇಲ್ಲ ಒಂದು ತಿಂಗಳೇ ಬಿಡಿ, ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಮಗು ಇದಕ್ಕೆ ಅಡ್ಯಾಪ್ಟ್ ಆದಷ್ಟು ಮಗು ಬಹಳ ಚೆನ್ನಾಗಿ ಬೆಳೆಯುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ. ಆ್ಯಸ್ ಐ ಸೆಡ್, ಸ್ಟ್ರಾಂಗರ್ ಆ್ಯಂಡ್ ಸ್ಮಾರ್ಟರ್ ಆಗ್ತಾರೆ. ಸೊ ಈ ವಿಡಿಯೋ, ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಯಾರೂ ರಿಕ್ವೆಸ್ಟ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ನಿಸ್ತು, ಬಹಳ ಬೆನಿಫಿಟ್ಸ್ ಇರೋದ್ರಿಂದ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಿಗೆ, ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್. ಟಮ್ಮಿ ಟೈಮ್ ಮಾಡಂದ್ರೆ ಸ್ಲೀಪಿಂಗ್ ಟೈಮ್ ಮಾಡ್ತಿದ್ದೆ, ಆ ಚೀಪಿಂಗ್ ಟೈಮು. ಹಾಂ.